ಗೊತ್ತಿಲ್ಲ, ನಾವು ಹೋದಲ್ಲಿ ಎಲ್ಲರೂ ಬರತ್ತಾರ. ಹೌದ್ರಿ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನ್ನ ಎಲ್ಲ ಮುದ್ದು ವೀಕ್ಷಕರಿಗೆ, ಚಾನಲ್ಗೆ ಏನಾದರೂ ಹೊಸದಾಗಿದ್ರಿ ಅಂತಂದ್ರೆ ಒಂದು ಬಿಟ್ಟು ಮೂರ್ನಾಲ್ಕು ವೀಡಿಯೋಸ್ ನೋಡ್ರಿ, ಲೈಕ್ ಆತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗಿಗೆ ವೆಲ್ಕಮ್ ಬ್ಯಾಕ್. ಹಾಂ, ಅಂದಂಗೆ ನನ್ನ ಹೊಸ ವೀಡಿಯೋ ಬಂದೈತ್ರಿ ಲನಿಫೈ ಟಿ ವಿ ಕನ್ನಡ ಒಳಗೆ, ಚೆಕ್ ಮಾಡಿರಿ. ಈಗ ನಾವು ಪಾತಾಳಕ್ಕೆ ಹೊಂಟೇವ್ರಿ. ನಮ್ಮ ಆಕಾಶ್ ಅವರು ಮೇಕಪ್ ಆಗಿ ಬಂದಾರಿಲ್ಲೇ ನನ್ನ ಬಾಜುಕ. ಸೊ ಸ್ನೇಹಿತರೆ, ನಾವು ಒಂದು ಯುನೀಕ್ ಆದ ಜಾಗಕ್ಕೆ ಹೊಂಟೇವಿ. ಆ ಜಾಗದ ಹೆಸರು ಅಲ್ಲ, ಆ್ಯಕ್ಚುಲಿ ನಾವು ಪಾತಾಳ ಕರ್ಕೊಂಡು ಹೊಂಟೇವಿ. ನಿಮ್ಗೆ ಆ ಪಾತಾಳ ಎಲ್ಲೈತಿ, ಹೆಂಗೈತಿ ಅಂತಂದ್ರೆ ನೀವು ವಿಡಿಯೋ ನೋಡ್ಕೊಂತೀರಿ. ತಪ್ಪ ತಪ್ಪ ಹೇಳ್ಬೇಡ್ರಿ, ಪಾತಾಳ ಎಷ್ಟು ಹೊಂಟೇವಿ. ಮಳೆಗಾಲ ಐತ್ಲ, ಅದಕ್ಕೆ ಪಟ ಪಟ ಬೆಟರ್ ಟೂ ವೀಲರ್ ಫೋರ್ ವೀಲರ್ ತೊಗೊಂಡೋಗೋಣಂತೆ. ನೋಡ್ರಿ, ಮಸ್ತ್ ಮಾಡಾಗೈತಿ, ಮಸ್ತ್ ಮಾಡೈತಿ. ಬಟ್ ಮಳೆ ಯಾವಾಗೂ ಬರ್ಬೋದು, ಹಿಂಗಾಗಿ ನಮ್ಮ ನೆಕ್ಸ್ಟ್ ಸೀನ್ ತೊಗೊಂಡು ಹೋಯ್ತಾ ಇರೋಣ. ಸೊ ಐಶ್ವರ್ಯನೂ ಬಂದ್ಲ, ಆಲ್ ಸೆಟ್ ಪಡೆ, ಓಕೆ ಲೆಟ್ಸ್ ಗೋ. ನಿಮ್ ಕರ್ಕೊಂಡು ಹೋಗೋ ಜಾಗ ಇಲ್ಲಿಂದ 15 ಕಿಲೋಮೀಟರ್ ದೂರ ಐತಿ, ಆ್ಯಂಡ್ 35 ನಿಮಿಷ ತೋರಿಸತ್ತಿ, 6:30 ಅನ್ನ ಮುಟ್ತೇವಿ. ಮೋಸ್ಟ್ಲಿ ಟ್ರಾಫಿಕ್ ಹತ್ತಂಗಿಲ್ಲ ಅನ್ಕೋತೀನಿ. ನೋಡ್ರಿ, ಮಸ್ತ್ ಇಲ್ಲ, ಇಬ್ರು ಹೊಂಟಾರ, ಮಸ್ತ್ ಬೈಕ್. ನಾನು ಐಶ್ವರ್ಯ ಹಂಗೆ ಹೋಗ್ತಿದ್ವಿ, ಬಟ್ ಬೈಕ್ BMW ಬಿಡಾಗವನಾಗೈತೆ. ಬಟ್ ದಿನ ಆಗಿತ್ತು ರೀ ರೋಡಿಗೆ ಬಂದು, ಖುಷಿ ಅನ್ಸತ್ತೆ. ಯೂಶ್ವಲಿ ನಾವು ಅಡ್ಡಾಡಕ್ಕೆ ಹೋಗ್ತಿದ್ವಿ, ಬಟ್ ಭಾಳ ದಿನ ಆಗಿತ್ತು ಹೋಗಿ. ಎಲ್ಲ ಹೊಂಟಿಗೆ ಗೊತ್ತಾಯ್ತು ಐಶ್ವರ್ಯ, ಏರ್ಪೋರ್ಟ್ ರೋಡ್ ಇದೆ. ಇನ್ನು 7 ಕಿಲೋಮೀಟರ್ ಅದ, ಮಸ್ತ್ ಪಟಾನ್ ಹಾಕಿಡ್ಕೊಂಡು ಹೊಂಟೇವಿ. ಇಲ್ಲಿ ಫುಲ್ ಮಳೆ ಆಗಿ ಗಾಡಿಗಳೆಲ್ಲ ಹೆಂಗೆ ಹೊಂಟವ್ರಾಕ್. ನಾವು ಸಿಕ್ಕೊಂಡೇವಿ ಇಲ್ಲಿ ಮೇಲೆ, ಟ್ರೈನ್ ಹೋಗತ್ತೆ, ಅದ್ರ ಮೇಲೆ ಕಾಂತತ್ಲ ಹಿಂಗೆ ಅದು ಮೆಟ್ರೋ. ಅದು 600 ಮೀಟರ್ಸ್ನಾಗ ಪಾತಾಳೇಶ್ವರ ಗುಡಿ ಬರ್ತದ ಅಂತ ಹೇಳಿ ಎಲ್ಲೈತ್ರಿ. 600 ಮೀಟರ್ಸ್ ಎಲ್ಲೈತ್ ಪಾತಾಳೇಶ್ವರ ಗುಡಿ? ಇವ್ರ ಅನಾಥರ ಬ್ರಿಡ್ಜ್ ಇಂದ ತೆಳಗ್ ಬಿದ್ರ ಅದ ಪಾತಾಳ ಅಂತ ಹೇಳಿ. ಪಾತಾಳೇಶ್ವರ ಗುಡಿಗೆ ಬಂದೇವಿ, ಪಾರ್ಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಆತ್ರಿ. ಸೊ ನೋಡ್ರಿ, ಪಾತಾಳೇಶ್ವರ ಕೇವ್ಸಿಗೆ ಬಂದೇವಿ, ಆ್ಯಂಡ್ ಹೋಗೋಣಂತ ಈಗ. ಅಲ್ಲಿ ಐತ್ಲ, ಅಲ್ಲಿ ಅದ ನೋಡಿ, ಕೇವ್ಸ್ ಹೇಳೋದಕ್ಕೆ ಒಳಗೆ ಹೋಗ್ಬೇಕು ಅಲ್ಲಿ. ಹೌದು, ನಾನು ಶಾಕ್ ಆಗಿದ್ದೆ. ನೋಡ್ರಿ, ಇಲ್ಲೇ ಗುಹೆಗಳದಾವಂತ ಹೆಸರು ನೋಡ್ರಿ, ಹೆಂಗೆ ಪಾತಾಳೇಶ್ವರ ಹೆಂಗೆ ಯಾಕೆ ಹೆಸರು ಇಟ್ಟಿರ್ಬೋದು ನೀವೇ ಹೇಳಿ ನೋಡೋದು ಅಂತಿತ್ತು. ನೋಡಿಲ್ಲ, ಇನ್ನು ಅಲ್ಲಿ ಒಳಗೆ ಹೋಗ್ಬೇಕು. ಆಮೇಲೆ ಇಲ್ಲಿ ನಮಸ್ಕಾರ ಮಾಡಿಲ್ಲ, ಹಂಗೆ ಹೊಂಟ್ಬಿಟ್ಟಿಯಲ್ಲ. ಕೇವ್ಸ್ ಅದಾವ ಹಿಂಗ ನಿಲ್ಲೋಗ ನೀನು ಕೇವನಾಗ. ಹೇಳಿ ಮಾತಾಡ, ಗಟ್ಟ ಸುಳ್ಳು ಮಾತಾಡ್ತಾವ ರೀ. ಕುಣನಾಗೆಲ್ಲ ಹೆಂಗೆಂಗೆ ಅದಾವ ಅಲ್ಲ, ದೇವರು ಒಳಗೆ ಗುಡಿ ಇತ್ತಿದ್ದ, ಗುಡಿ ಇದ್ದಂಗೆ ಐತದ ನಡಿ. ಏನೋ ಗೊತ್ತಲ್ರಿ, ನಂದಿ ಕಿಮಿ ಒಳಗೆ ಹೇಳಿದ್ರೇನು ನಿಜ ಆಗ್ತಾವಂತ್ರಿ. ಸೊ ಹಂಗಾಗಿ ನಾನು ಸ್ವಲ್ಪ ಬೇಡ್ಕೊಂಡೆ ರೀ. ಚಲೋ ನಡಿ ನಡಿ, ಇರ್ಲಿ ನಡಿ. ಸೊ ಹೆಂಗೆ ನೋಡ್ರಿ, ಕಿಯೋಸ್ ಹಳೆ ಕಾಲದ ಕಿಯೋಸ್, ಇವು ಫುಲ್ ಹಳೆ ಕಾಲದ ಕಿಯೋಸ್. ಪೂನಾ ಸಿಟಿನಾಗ, ಹಾರ್ಟ್ ಆಫ್ ದ ಸಿಟಿನಾಗ. ಗೊತ್ತಿಲ್ಲ, ನಾವು ಹೋದಲ್ಲಿ ಎಲ್ಲರೂ ಬರತ್ತಾರ. ಚಲೋ ಐತ್ಲ, ಬಟ್ ಅಂದ್ರೆ ಒನ್ ಟೈಮ್ ಅಂದ್ರೆ ದೇವ್ರ ನಮಸ್ಕಾರ ಮಾಡಕ್ಕೆ ಎಷ್ಟು ಸಲನೂ ಬರ್ಬೋದು, ಬಟ್ ಪ್ಲೇಸ್ ಕೇವ್ಸ್ ನೋಡಾಕ ಒಂದ್ಸಲ. ವಾವ್, ಕ್ಯಾ ಕೇವೇಶ್ವರೇ ಬ್ರೋ. ಹೌದೌದೌದು, ಹೌದೌದೌದು, ಕರೆಕ್ಟ್. ಈ ಶಕಿ ಆಗ್ವಲ್ತಿ ಇಲ್ಲೇ ಜಳ ಐತೆ ನೋಡಿ, ಸ್ವಲ್ಪ ಮೋಸ್ಟ್ಲಿ ಕೇವನ ಜಳ ಹಾಕತ್ತಲ್ಲ. ಹೌದು ಬಿಡ್ರಿ, ಗುಡಿಗೆ ಹೋದ್ರೆ ಒಂಥರ ಪೀಸ್ ಸಿಗ್ತದಂತಾರೆ ನೋಡ್ರಿ, ಅದೇನು ಸುಳ್ಳೇನಲ್ಲ. ಬಿಕಾಸ್ ಇಲ್ಲಿ ಬಂದ್ವಿ ನಾವು, ಭಯಂಕರ ಪೀಸ್ಫುಲ್ ಆತು ನಮ್ಮ ಇಬ್ಬರದು ಮೈಂಡ್. ಇಲ್ಲೊಂದು ಬಸವಣ್ಣನ ಮೂರ್ತಿನೂ ಇದೆ. ಇಲ್ಲ ನೋಡ್ರಿ, ಇದೆಲ್ಲ ಕಲ್ಲು, ಇದು ಕಲ್ಲು. ಹೆಂಗೆ ಕೇವ್ಸ್ ಕೆತ್ತನೆ ಮಾಡ್ಯಾರ ಪೂನಾದಾಗ, ಆ್ಯಕ್ಚುಲಿ ಎಲ್ಲ ಕಡೆ ಗುಡ್ಡನೇ ಐತಿ. ಈ ನಿಮ್ಮ ಟಿ ಸಿ ಎಸ್ ಗುಡ್ಡದಾಗನೆ ಐತಲ್ಲ, ಏನು ಗೊತ್ತಿಲ್ಲ ಏನು ನಾನ್ಸೆನ್ಸ್. ಪಾಸ್ ಮಾಡಿ ಓದ್ಬೋದು, ಮಾನ್ಯುಮೆಂಟ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಫ್ ದ
ನ್ಯಾಷನಲ್ ಇಂಪಾರ್ಟೆನ್ಸ್ ಎಲ್ಲ ಕೊಟ್ಟ ನೋಡ್ರಿ. ಗುಡಿ ಐತ್ರಿ ಜಂಗ್ಲಿ ಮಹಾರಾಜ್ ಗುಡಿ, ಅಲ್ಲಿ ಹೊಂಟೇವ್ ಈಗ. ಓಂ ನಮ ಶಿವಾಯ. ಚಂದ ಐತ್ಲ ಗುಡಿ ಜಂಗ್ಲಿ ಮಹಾರಾಜ್ ಗುಡಿ. ಆಲ್ ರೈಟ್, ಸೊ ಹೋಪ್ ಈ ವಿಡಿಯೋ ಸ್ವಲ್ಪ ಚೇಂಜ್ ಇತ್ತು ಅನ್ಕೋತೇನೆ. ಏನೇನೋ ಸ್ವಲ್ಪ ಕವರ್ ಮಾಡೋಕೆ ಟ್ರೈ ಮಾಡಿದ್ವಿ, ಬಟ್ ನೋಡೋಣ ಹಂಗ ಮುಂದೆ. ಇಲ್ಲಿ ಲೈಟ್ ಚಲೋ ಐತೆ ನೋಡಿ, ಚಲೋ. ಇದು ಪಾತಾಳೇಶ್ವರ ಗುಡಿ, ಈಗ ಅಲ್ಲಿ ಹೋಗಿ ಬಂದಿದ್ವಲ್ಲ ಅದು. ಆ್ಯಂಡ್ ಈ ಕಡೆ ಹೊಳ್ಳಿದ್ರೆ ಅಂದರೆ ಇದು ಜಂಗ್ಲಿ ಮಹಾರಾಜ್ ಗುಡಿ, ಎರಡು ಆಜುಬಾಜುನ ಅದಾವ್ರಿ. ಪುಣಾಕ್ ಬಂದ್ರೆ ನೀವು ಕೂಡ ಬಂದು ನೋಡ್ಬೋದು. ಎಲ್ಲೇ ಜಂಗ್ಲಿ ಮಹಾರಾಜ್ ರೋಡ್ ಹತ್ರನೇ ಐತೆ ಆ್ಯಕ್ಚುಲಿ. ಈ ರೋಡ್ ಹೆಸರು ಜಂಗ್ಲಿ ಮಹಾರಾಜ್ ರೋಡ್. ಹೌದು, ಶಿವಾಜಿನಗರ ರೋಡ್ ಜಂಗ್ಲಿ ಮಹಾರಾಜ್ ರೋಡ್. ಸೊ ನನಗೆ ಆರ್ಜಿ ನೋಡಿ ಸಿದ್ಧಾರ್ಥ ಮಠದಾಗ ಬೆಳಗ್ಗೆ 4:30 ಪೂಜೆ ಆಗ್ತಿದೆ ನೋಡ್ರಿ, ನಂಗೆ ಅದ ನೆನಪಾತ. ಯೂಶ್ವಲಿ ನಾನು ಶಿವರಾತ್ರಿ ದಿನ ಹೋಗಿರ್ತೇನ್ರಿ. ಅವ ಓಂ ನಮ ಶಿವ. ಚೆನ್ನಾಗಿತ್ತು. ಆಲ್ರೈಟ್ ಸ್ನೇಹಿತರೆ, ತುಂಬಾನೇ ಮಜಗುಟ್ಟವಾಗಿತ್ತು, ಹೌದಲ್ಲ ಶಿವರ? ನಂಗಂತರೂ ಭಾಳ ದಿನ ಆದ್ಮೇಲೆ ಚೇಂಜ್ ಅನಿಸ್ತ್ರಿ. ಟ್ಯಾಂಗ್ ಓಡೋ ಯಾಕೋ ಮಳೆ ಕೂಡ ಪಾವಜಿ 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 ಫ್ರಾಗ್ರೆನ್ಸ್ ನನಗೆ ಗೊತ್ತಾಯ್ತು. ರೈಟ್, ಜಪ್ ಆಫ್ ಸಿನಾಥ ಅವರಿಗೆ, ಇಲ್ಲಾಂದ್ರೆ ಪೇಪರ್ನಾಗ ಕೊಡೋ ಪೇಪರ್ ಪ್ಲೇಟ್ನಾಗ. ವೆಜ್ ಪಫ್ ತಿನ್ನೋದೈತ್ರಿ. ನಾ ಒಂದು ಸಣ್ಣ ಕೋಕ್ ತೊಗೊಂಡೆ, ಮಸ್ತ್ ಕಾರ್ನಾಗ ಕುಂತ ತಿನ್ನೋನಂತ. ಆರಾಮ್ ಕಾರ್ ಹೆಂಗೂ ಖಾಲಿ. ಹೌದ್ರಿ, ಚಲೋ ಸ್ನೇಹಿತರೆ. ಇಲ್ಲಿ ಮಸ್ತ್ ವೆಜ್ ಪಫ್ ಹೆಂಗೆ ಚಲೋ ಐತೆ. ಉಪ್ಪು ಜಾಸ್ತಿ ಐತೆ. ಅದು ಹ್ಞೂ ಅಂತ ಏನು ಅವಸ್ಥೆ ತೆಗೆದಿದೆ ಸುಡಾತಿತ್ತು. ಆ್ಯಂಡ್ ಇವಾಗ 6:07 ಆತು. ಹಾಂ, ಪಟ ಪಟ ಹೋಗ್ಬೇಕು. ಯಾಪರಿ ಟ್ರಾಫಿಕ್ ಐತೆ, ಮುಗಿಸ್ಕೊಂಡು ಹೊಂಟೇವಿ. ಇನ್ನೂ 11 ಕಿಲೋಮೀಟರ್ ಐತೆ ಮನೆ. ಇಲ್ಲೊಂದು ಅಜೂರು ಅಂತ ಐತ್ರಿ, ಲೆಟ್ಸ್ ಎಲ್ಲ ಬರ್ಬೇಕಂತೇವಿ. ಖರೆ ಔಟರ್ ಮಾಡ್ಯಾರ, ಇನ್ನರ್ ಹಂಗೆ ನಿನಗೆ ಹಂಗೆ ಗೊತ್ತು ಖರೆ. ಅಲ್ಲಿ ನೋಡಿ ತಗಡು ಮ್ಯಾಲೆ ತಗಡಿ ಎಲ್ಲ ಇಲ್ಲೆಲ್ಲ ಪಾಪಗಳು ತಗಡಿನೂ ಅದಾವ. ಬ್ಯಾಕ್ ಲಿಲ್ಲಿ, ಲಿಲ್ಲಿ ಪುಟ್ಟ, ವಿ ಆರ್ ಬ್ಯಾಕ್. ನೋ ಪುಟ್ಟ, ನೀ ಕಾಲು ಕಡಿತಿ ಪುಟ್ಟನೋ. ನೋಡ್ರಿ ಐಶ್ವರ್ಯ ಮಸ್ತ್ ಇವತ್ತು ಕೂಡ ಕರಿಬೇವು ರೈಸ್ ಮಾಡ್ಯಾಳ ಮನೆ ಲೈವ್ನ ನೋಡಿದ್ರಲ್ಲ. ಹಂಗೆ ಪುಳಿಯೋಗರೆ ಕಣ್ಣಂಗೆ ಕಾಣತ್ತದ, ಬಟ್ ಮಸಾಲೆ ಇಸ್ ಮೇಡ್ ಅಟ್ ಹೋಮ್ ಇನ್ ಫ್ರಂಟ್ ಆಫ್ ಯು. ಬರೀ ಇವತ್ತಿನ ಲಕ್ಕಿ ಕಮೆಂಟ್ ತಗೊಳ್ಳೋಣಂತ. ಯಶೋಧ ಅವ್ರ ಹತ್ರ, ಅಕ್ಕ ಹೇಗಿದ್ದೀರಾ, ನಿಮ್ಮ ಹೇರ್ ತುಂಬ ಚೆನ್ನಾಗಿದೆ, ನಾವು ಚೆನ್ನಾಗಿದ್ದೀವಿ, ನೀವು ಹೆಂಗಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಲೋಕ್ ತುಂಬಾ ಶಾರ್ಟ್ ಆಗೈತ್ರಿ, ಸೊ ಸಾರಿ ಫಾರ್ ದ್ಯಾಟ್. ಇವತ್ತು ಸ್ವಲ್ಪ ಪೂಜೆ ಎಲ್ಲ ಇತ್ತಲ್ರಿ, ಇವತ್ತು ಸಂಕಷ್ಟಿ ಇತ್ತು ಗಣಪತಿದು, ಸೊ ಹಂಗಾಗಿ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ನನಗೆ. ಸೊ ನಾಳೆ ಶಾರ್ಪ್ 7:30 ಮತ್ತೊಂದು ಲಾಕ್ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್.